ಹಲೋ ಗೆಳೆಯರೇ, ನಮಸ್ಕಾರ. ಭಾರತದ ಅತಿದೊಡ್ಡ ಎಜುಕೇಶನ್ ಪ್ಲಾಟ್ಫಾರ್ಮ್ ಅನ್ಅಕಾಡೆಮಿಗೆ ಸ್ವಾಗತ. ಇವತ್ತಿಗೆ ನಮ್ಮ ಜೊತೆ ಬರ್ತಾ ಇರುವಂತಹ ಅತಿಥಿ ಭಾರತಿ ವಿ ಅವರು. ಇವರು 2019ರಲ್ಲಿ SDA ಎಕ್ಸಾಮಿನೇಷನ್ ಅನ್ನು ಕ್ರ್ಯಾಕ್ ಮಾಡಿರ್ತಾರೆ ಮತ್ತು ಅದೇ ವರ್ಷ 32ನೇ ರ್ಯಾಂಕ್ನೊಂದಿಗೆ PSI ಆಗಿ ಸೆಲೆಕ್ಟ್ ಆಗಿರ್ತಾರೆ ಗೆಳೆಯರೇ. ಹಾಗೆ ಅವರಿಂದ ವಿಷಯಗಳನ್ನು ತಿಳಿದುಕೊಂತ ಮುಂಚೆ ಇನ್ನೊಂದು ವಿಷಯ ಹೇಳ್ಬೇಕಂತಂದ್ರೆ, ಅನ್ಅಕಾಡೆಮಿಯಿಂದ ಯಾವ್ದಾದ್ರೂ ಪೇಡ್ ಕೋರ್ಸಸ್ ಅಥವಾ ಅನ್ಅಕಾಡೆಮಿ ಪ್ಲಸ್ ಅನ್ನ ಸಬ್ಸ್ಕ್ರೈಬ್ ಮಾಡಬೇಕಾದ್ರೆ SK10 ಅನ್ನುವಂತ ಒಂದು ರೆಫರಲ್ ಕೋಡ್ ಅನ್ನ ತಾವು ಎಂಟರ್ ಮಾಡಿ ಹಾಗೂ ಅದರಿಂದ 10% ತಾವು ಡಿಸ್ಕೌಂಟ್ ಅನ್ನ ಪಡಿಬಹುದು ಅಂತ ಹೇಳಕ್ ಇಷ್ಟಪಡ್ತೀನಿ. ಓಕೆ, ಈಗ ಇಂಟರ್ವ್ಯೂಗೆ ಹೋಗೋಣ ಹಾಗೂ ಅವರಿಂದ ವಿಷಯಗಳನ್ನು ತಿಳಿದುಕೊಳ್ಳೋಣ. ಬನ್ನಿ. ನಮಸ್ಕಾರ ಮೇಡಮ್, ವೆಲ್ಕಮ್ ಟು ಅನ್ಅಕಾಡೆಮಿ. ನಮಸ್ತೆ ಸರ್, ಥ್ಯಾಂಕ್ ಯು. ತಾವು ಮೊಟ್ಟ ಮೊದಲಿಗೆ ತಮಗೆ ಕಂಗ್ರಾಚುಲೇಷನ್ಸ್. 2019ರಲ್ಲಿ ತಾವು SDA ಎಕ್ಸಾಮಿನೇಷನ್ ಕೂಡ ಕ್ಲಿಯರ್ ಮಾಡಿದಿರಿ, ಅದೇ ವರ್ಷದಲ್ಲಿ 32ನೇ ರ್ಯಾಂಕ್ ನೊಂದಿಗೆ PSI ಕೂಡ ಆಗಿದಿರಿ. ತುಂಬಾ ತುಂಬಾ ಕಂಗ್ರಾಚುಲೇಷನ್. ಥ್ಯಾಂಕ್ ಯು ಸರ್. ತಾವು ತಮ್ಮ ಈಗ ಟೈಮ್ ಫ್ರೀ ಮಾಡಿಕೊಂಡು ನಮ್ಮ ಎಲ್ಲಾ ಸ್ಪರ್ಧಾರ್ಥಿಗಳಿಗೆ ಸಲಹೆಗಳನ್ನ ನೀಡೋಕೆ ಬಂದಿದಿರಿ ಆನ್ಲೈನ್ ಅಲ್ಲಿ. ತುಂಬಾ ತುಂಬಾ 100% ಸರ್. ಕೂಡ ಥ್ಯಾಂಕ್ ಯು ಸರ್. ಮೊಟ್ಟ ಮೊದಲಿಗೆ ತಮ್ಮ ಬಾಲ್ಯದ ದಿನಗಳು ಅಥವಾ ತಮ್ಮ ಹುಟ್ಟೂರು ಮತ್ತು ತಮ್ಮ ಶೈಕ್ಷಣಿಕ ಹಿನ್ನೆಲೆ ಬಗ್ಗೆ ಒಂದು ಬ್ರೀಫ್ ಇಂಟ್ರೊಡಕ್ಷನ್ ಕೊಡಿ ಮೇಡಮ್. ಸರ್, ನಾನು ಹುಟ್ಟಿ ಬೆಳೆದಿದ್ದೆಲ್ಲ ಇಲ್ಲಿ ಆನೇಕಲ್, ಬ್ಯಾಂಗ್ಳೂರ್ ಗ್ರಾಮಾಂತರದಲ್ಲಿ ಇರ್ತಕ್ಕಂತ ಆನೇಕಲ್ ನ ನೆರಳೂರ್ ಅನ್ನೋ ಒಂದು ಹಳ್ಳಿಲಿ ನಾನು ಹುಟ್ಟಿ ಬೆಳೆದಿದ್ದೆ ಸರ್. ನನ್ನ ಫಸ್ಟ್ 1ನೇ ತರಗತಿಯಿಂದ 10ನೇ ತರಗತಿವರೆಗೂ ನಾನು ಕನ್ನಡ ಮಾಧ್ಯಮದಲ್ಲೇ ನನ್ನ ವ್ಯಾಸಂಗ ಎಲ್ಲ ನಾನು ಮುಗಿಸಿದ್ದು. ಅದ ನಂತರ ನಾನು ವಿಜ್ಞಾನ ತಗೊಂಡೆ ಫಸ್ಟ್ PUC ನಲ್ಲಿ. ಸೊ ಅದ್ರಲ್ಲಿ PCMB ಕಾಂಬಿನೇಷನ್ ನಲ್ಲಿ ತಗೊಂಡಿದ್ ನಾನು. ಅದಾದ್ಮೇಲೆ ಡಿಗ್ರಿ BSc ಆಯ್ತು, ನಂತರ MSc ಬಯೋಟೆಕ್ನಾಲಜಿ ನಾನು ಕಂಪ್ಲೀಟ್ ಮಾಡಿದ್ದೀನಿ ಸರ್. ವೆರಿ ನೈಸ್. ಅಷ್ಟೇ ಸರ್. ನಂತರ ತಮಗೆ ಈಗ BSc ಸೈನ್ಸ್ ಅಲ್ಲಿ ಮಾಡಿದಿರಿ, ನಂತರ MSc ಬಯೋಟೆಕ್ನಾಲಜಿ ಅಲ್ಲಿ ಮಾಡಿದಿರಿ. ತಾವು ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಧುಮಕೋದಕ್ಕೆ ತಮಗೆ ಆಕ್ಚುಲಿ ತಮಗೆ ಇನ್ಸ್ಪಿರೇಷನ್ ಮಾಡಿದವರು ಯಾರು? ಖಂಡಿತ ಸರ್, ಇದನ್ನ ನಾನು ಹೇಳಲೇಬೇಕು. ನನ್ನ 2018ರಲ್ಲಿ ನಂದು MSc ಪಾಸ್ ಔಟ್ ಆಗುತ್ತೆ. ಸೊ ಅದಾದ್ಮೇಲೆ ನಿಜ ಹೇಳ್ಬೇಕು ಅಂದ್ರೆ ಕೆಲವೊಂದು 6 ಮಂತ್ಸ್ ಗಳ ಕಾಲ ನಾನು ಜಾಬಿಗೆ ಅಂತಾನೆ ಟ್ರೈ ಮಾಡಿದೆ, ಯಾವ್ದಾದ್ರು ಕಂಪ್ನೀಸ್ ಅಲ್ಲಿ ಹೋಗೋಣ ಅಂತ. ಎಲ್ಲೂ ಫ್ರೆಷರ್ಸ್ ಗೆ ಅಲೋ ಮಾಡಲಿಲ್ಲ ಸರ್, ಫ್ರಾಂಕ್ ಆಗಿ ಹೇಳ್ಬೇಕು ಅಂದ್ರೆ. ಸೊ ಅದಾದ್ಮೇಲೆ ಅನಿಸ್ತು, ಎಲ್ಲರೂ ಕಾಂಪಿಟೇಟಿವ್ ಎಕ್ಸಾಮ್ಸ್ ಗೆ ಪ್ರಿಪೇರ್ ಆಗ್ತಾರೆ, ನಾವು ಯಾಕೆ ಟ್ರೈ ಮಾಡಬಾರ್ದು ಅಂತ ಒಂದು ಅನಿಸ್ತು. ಸೊ ಅವಾಗ ಇಲ್ಲಿ ಹೆಬ್ಗೋಡಿ ಅಂತ ಒಂದು ಜಾಗ ಇದೆ, ಅಲ್ಲಿ ಒಂದು ಸ್ಕೂಲ್ ಅಲ್ಲಿ ಒಂದು ವರ್ಕ್ಶಾಪ್ ನಡೀತಿತ್ತು. ಅಲ್ಲಿ ಅಶೋಕ್ ಮಿರ್ಜಿ ಸರ್ ಕೂಡ ಬಂದಿದ್ರು. ಅಲ್ಲಿ ಅವ್ರ ಕಡೆಯಿಂದ ಒಂದು ಮಾರ್ಗದರ್ಶನ ತಗೊಂಡು ನಾನು ನಂತರ ಜೈಸ್ ಅಂತ ಒಂದು ಕೋಚಿಂಗ್ ಸೆಂಟರ್ ಇದೆ ವಿಜಯನಗರಲ್ಲಿ, ಅಲ್ಲಿ ನಾನು ಪ್ರಾರಂಭ ಮಾಡಿದೆ ಸರ್ ನನ್ನ ಕಾಂಪಿಟೇಟಿವ್ ಎಕ್ಸಾಮ್ಸ್ ಗೆ. ಅಲ್ಲಿ KS ಗೆ ಮತ್ತೆ ಏಮ್ ಅಲ್ಲಿ KS ಗೆ ಅಂತಾನೆ ನಾನು ಕೋಚಿಂಗ್ ತಗೊಂಡಿದ್ದು. ತದ ನಂತರ ನಾನು SDA FDA ಮತ್ತೆ PSIಗೆ ಬರಿತಾ ಬಂದೆ. ನಾನು ಟೋಟಲ್ ಆಗಿ 3 ಎಕ್ಸಾಮ್ಸ್ ಬರೆದಿದ್ದೀನಿ ಸರ್, SDA FDA ಮತ್ತೆ PSI. ಸೊ SDA ನಲ್ಲಿ 1:5 ಆಗಿದೆ, FDA ಆಗಿಲ್ಲ. ಸೊ ಇವಾಗ ಫಸ್ಟ್ ಟೈಮ್ ಅಟೆಂಪ್ಟ್ ಅಲ್ಲೇ ನಾನು PSI ಕ್ಲಿಯರ್ ಮಾಡ್ಕೊಂಡಿದ್ದೀನಿ. ವೆರಿ ನೈಸ್, ವೆರಿ ನೈಸ್. ನಂತರ ತಾವು ಒಂದು ಸಿದ್ಧತೆಯ ಪ್ರಯಾಣದಲ್ಲಿ ಚಲಿಸಿರ್ತೀರಿ, ಎಷ್ಟು ವರ್ಷಗಳ ಕಾಲ ತಾವು ಸಿದ್ಧತೆಯನ್ನು ಮಾಡಿದ್ರಿ ಸುಮಾರು? ಸರ್, ನಾನು ಕೋಚಿಂಗ್ ತಗೊಳಕ್ ಸ್ಟಾರ್ಟ್ ಮಾಡಿದಿಂದ ಇಟ್ಕೊಂಡು 2 ಇಯರ್ಸ್ ಆಯ್ತು ಸರ್. 6 ತಿಂಗಳ ಕಾಲ ನಾನು ಕೋಚಿಂಗ್ ತಗೊಂಡೆ. ಅದಾದ್ಮೇಲೆ ನಂದೇ ಓನ್ ಪ್ರಿಪರೇಷನ್ ಸ್ಟಾರ್ಟ್ ಮಾಡ್ಕೊಂಡೆ. ಈಗ ಅವ್ರ ಗೈಡೆನ್ಸ್ ತಗೊಂಡು ನೆಕ್ಸ್ಟ್ ನಮ್ ಪ್ರಿಪರೇಷನ್ ಹೇಗಿರ್ಬೇಕು ಅಂತ ನಾನೇ ಸ್ಟಾರ್ಟ್ ಮಾಡಿದೆ, ಓನ್ ಪ್ರಿಪರೇಷನ್ ಮಾಡಿದೆ. ಅದಾದ್ಮೇಲೆ ಆಗಸ್ಟ್ ಅಲ್ಲಿ PSI ಕಾಲ್ ಆಯ್ತು, ನವೆಂಬರ್ ಅಲ್ಲಿ ಫಿಸಿಕಲ್ ಆಯ್ತು, January 8th ನಮ್ದು ರೈಟಿಂಗ್ ಎಕ್ಸಾಮ್ಸ್ ಕೂಡ ಆಯ್ತು. ಸೊ ಈಗ ರಿಸಲ್ಟ್ ಎಲ್ಲ ಬಂದಿದೆ ಸರ್, ಆಗಿದೆ ಸರ್. ವೆರಿ ನೈಸ್. ಕೋಚಿಂಗ್ ನ ನಂತರ ತಮ್ಮ ಸಿದ್ಧತೆಯನ್ನ ಯಾವ ರೀತಿ ತಾವು ಮಾಡಿದ್ರಿ, ಏನಾದ್ರೂ ತಂತ್ರಗಳನ್ನ ಬಳಸಿರ್ತೀರಾ, ಯಾವ ರೀತಿ ಒಂದು ಸ್ಟಡಿ ಮೆಥಡಾಲಜಿಯನ್ನ ಬಳಸಿರ್ತೀರಿ, ಅದನ್ನ ನಮ್ಮ ಸ್ಟೂಡೆಂಟ್ಸ್ ಗಳೊಂದಿಗೆ ಹಂಚಿಕೊಳ್ಳಿ ಮೇಡಮ್. ಖಂಡಿತ ಸರ್, ನನ್ನ ಮೇನ್ ಏಮ್ KS ಆಗಿದ್ರಿಂದ ನಾನು ಎಲ್ಲಾ ಆಥರ್ ಬುಕ್ಸ್ ನ ಸ್ಟಡಿ ಮಾಡಕ್ ಸ್ಟಾರ್ಟ್ ಮಾಡಿದೆ ಸರ್. ಸೊ ಯಾವ್ದೇ ಗೈಡ್ ಗಳಿಗೆ ಹೋಗ್ಲಿಲ್ಲ. ಫಸ್ಟ್ 6th to 12th ಸ್ಟ್ಯಾಂಡರ್ಡ್ ವರ್ಗೂ ಎಲ್ಲಾ ಸಬ್ಜೆಕ್ಟ್ಸ್, ಸೋಷಿಯಲ್ ಸೈನ್ಸ್, ಸೈನ್ಸ್ ಮತ್ತೆ ಜಿಯೋಗ್ರಫಿ ಫಸ್ಟ್ ನಂದು ಓನ್ ನೋಟ್ಸ್ ಮಾಡ್ಕೋಬೇಕು. ಯಾಕಂದ್ರೆ ನಾವು ಓದಿ ಅರ್ಥ ಮಾಡ್ಕೊಂಡು ನಾವು ಬರೆದ್ರೆ ಇನ್ನೂ ಚೆನ್ನಾಗಿ ನಮ್ಗೆ ಅರ್ಥ ಆಗುತ್ತೆ. ತದನಂತರ ನಾನು ಆಥರ್ ಬುಕ್ ನ ಓದಕ್ ಸ್ಟಾರ್ಟ್ ಮಾಡಿದೆ. ಈಗ ಎಕ್ಸಾಂಪಲ್ ಅಂದ್ರೆ ಪೊಲಿಟಿಗೆ ನಾನು ರಾಜಶೇಖರ್ ಓದಿದ್ದು, ಆಮೇಲೆ ಎಕನಾಮಿಗೆ ಗರಣಿ ಕೃಷ್ಣಮೂರ್ತಿ ಸರ್ ಬುಕ್ ಓದಿದ್ದು, ಜಿಯೋಗ್ರಫಿಗೆ ರಂಗನಾಥ್ ಸರ್ ಬುಕ್. ಹೀಗೆ ಜಿಯೋಗ್ರಫಿ ಓದ್ಬೇಕಾದ್ರೆ ಸರ್ ಅಟ್ಲಾಸ್ ನ ರೆಫರ್ ಮಾಡ್ಕೊಂಡು ನಾವು ಫಸ್ಟ್ ಲೇಟ್ ಆದ್ರೂ ಪರವಾಗಿಲ್ಲ, ನಿಧಾನಕ್ಕೆ ಅರ್ಥ ಮಾಡ್ಕೊಂಡು ಓದ್ಬೇಕು ಸರ್ ಯಾವ್ದೇ ಸಬ್ಜೆಕ್ಟ್ ಆಗ್ಲಿ. ಅವಾಗ ನಮ್ಗೆ ಆಳವಾಗಿ ನಮ್ಗೆ ಜ್ಞಾನ ಬರುತ್ತೆ ಆ ಸಬ್ಜೆಕ್ಟ್ ಮೇಲೆ. ಅವಾಗ ಅವ್ರು ಯಾವ್ದೇ ತರ ಕ್ವಶನ್ಸ್ ಕೇಳಿದ್ರು ನಮ್ಗೆ ಎಬಿಲಿಟಿ ಇರುತ್ತೆ ಅದನ್ನ ಆನ್ಸರ್ ಮಾಡೋದಕ್ಕೆ. ಸೊ ಹಾಗೆ ನಾನು ನಂದೇ ಓನ್ ಪ್ರಿಪರೇಷನ್ ಮಾಡ್ಕೊಂಡು ಓನ್ ನೋಟ್ಸ್ ಮಾಡಿಟ್ಕೊಂಡೆ. ಅದಾದ್ಮೇಲೆ ನಂಬರ್ ಆಫ್ ಟೈಮ್ಸ್ ನಾನು ರಿವಿಷನ್ ಮಾಡ್ತಿದ್ದೆ ಸರ್. ಎಕ್ಸಾಮ್ ಇನ್ 1 ಮಂತ್ ಇದೆ, 2 ಮಂತ್ಸ್ ಇದೆ ಅಂದಾಗ ನನ್ನ ನೋಟ್ಸ್ ಮಾತ್ರ ರಿವಿಷನ್ ಮಾಡ್ತಿದ್ದೆ, ಯಾವ್ದೇ ಗೈಡ್ ಗಳು ಜಾಸ್ತಿ ಓದ್ತಿರ್ಲಿಲ್ಲ, ಒಂದೇ ಆಥರ್ ಬುಕ್ ನೇ ಪದೇ ಪದೇ ಓದ್ತಿದ್ದೆ ಸರ್.
ಮೂರು ಎಕ್ಸಾಮಿನೇಷನ್ ನೀಡಿದಿರಿ, ಅದರಲ್ಲಿ ಎರಡು ತಾವು ಕ್ರ್ಯಾಕ್ ಮಾಡಿದಿರಿ. ಹಾಗೆ ತಾವು ಒಂದು ತಂತ್ರವನ್ನು ಕೂಡ ಬಳಸಿರ್ತೀರಿ ಎಕ್ಸಾಮಿನೇಷನ್ ಅನ್ನ ಕ್ರ್ಯಾಕ್ ಮಾಡೋಕೆ. ಆ ತಂತ್ರವನ್ನ ನಮ್ಮ ಸ್ಟೂಡೆಂಟ್ಸ್ ಗಳೊಂದಿಗೆ ಹಂಚಿಕೊಳ್ಳಿ ಮೇಡಮ್. ಹಾ ಸರ್, ನಾ ಇವಾಗ ಖಂಡಿತ ಪಿ ಎಸ್ ಐಗೆ ಅಂತಾನೆಲ್ಲ ಕೆ ಎಸ್ ಅಂತಾನು ತಗೊಂಡ್ರು ನಾವು ಒಂದೇ ಬುಕ್ ನೇನೆ ಪದೇ ಪದೇ ಓದ್ಬೇಕು. ಅವ್ರು ಇರೋದು ಸಿಲಬಸ್ ಎಲ್ಲದಕ್ಕೂ ಸೇಮ್ ಇರುತ್ತೆ ಸರ್, ಬಟ್ ಕ್ವಶನ್ ಕೇಳೋ ರೀತಿ ಚೇಂಜ್ ಇರುತ್ತೆ ಅಷ್ಟೇ ಎಲ್ಲ ಎಕ್ಸಾಮ್ಸ್ ಅಲ್ಲೂ, ಬಟ್ ಸಿಲಬಸ್ ಸೇಮ್ ಇರುತ್ತೆ. ಹಾಗಾಗಿ ಕರೆಂಟ್ ಅಫೇರ್ಸ್ ಅಂತ ವಿಷಯಕ್ಕೆ ಬಂದ್ರೆ ಒಂದ್ 6 months 8 months ಬ್ಯಾಕ್ ಇಂದ ಕರೆಂಟ್ ಅಫೇರ್ಸ್ ಇರುತ್ತಲ್ಲ ಅದನ್ನ ಕಂಟಿನ್ಯೂಸ್ಲಿ ರಿವಿಷನ್ಸ್ ಮಾಡ್ಬೇಕು ಸರ್. ಯಾಕಂದ್ರೆ ನಮ್ಮ ಮೆಮೊರಿ ಪವರ್ ಎಲ್ಲರೂ ಓದ್ತಾರೆ, ನಾನು ಕೇಳಿದೀನಿ ತುಂಬಾ ಜನ ನಾನು 12 hours ಓದ್ತೆ 16 hours ಓದ್ತಿದ್ದೆ ಅಂತ ಹೇಳ್ತಾರೆ. ಸೊ ಅಷ್ಟು ನೆಸೆಸಿಟಿ ಖಂಡಿತ ಇಲ್ಲ, 8 hours ಓದಿದ್ರು ಮ್ಯಾಕ್ಸಿಮಮ್ ಸಾಕಾಗುತ್ತೆ. ಸೊ ನೀವ್ ಎಷ್ಟು ಸಲ ರಿವಿಷನ್ ಮಾಡ್ತೀರಾ, ನಿಮ್ ಫ್ರೆಂಡ್ಸ್ ಜೊತೆ ಎಷ್ಟು ಸಲ ಅದನ್ನ ಡಿಸ್ಕಸ್ ಮಾಡ್ತೀರಾ ಅನ್ನೋದು ಮ್ಯಾಟರ್ ಆಗುತ್ತೆ. ಅದ್ರ ಜೊತೆಗೆ ನೀವು ಅವಾಗ ಅವಾಗ ಬುಕ್ಸ್ ನ ಓದ್ತಾ ಇರ್ಬೇಕು. ಒಂದ್ ಬುಕ್ ಓದ ಇನ್ನೊಬ್ರು ಯಾರೋ ಬಂದ್ ಇನ್ನೊಂದ್ ಬುಕ್ ಹೇಳಿದ್ರು ನೀವು ತಕ್ಷಣ ಆ ಬುಕ್ ಓದೋದು ಅದು ಸರಿಯಲ್ಲ. ನೀವ್ ಒಂದ್ ಬುಕ್ ಓದಿ ಸ್ಟಾರ್ಟ್ ಮಾಡಿದ್ರೆ ಅದನ್ನ ಮುಗಿಯೋರ್ಗು ಅದೇ ಬುಕ್ ಓದಿ ನಿಧಾನವಾಗಿ ಅರ್ಥ ಮಾಡ್ಕೊಳ್ಳಿ. ಕೆಲವ್ರಿಗೆ ಬೇಗ ಅರ್ಥ ಆಗುತ್ತೆ, ಕೆಲವ್ರಿಗೆ ನಿಧಾನಕ್ಕೆ ಅರ್ಥ ಆಗುತ್ತೆ. ಆದ್ರೆ ನಿಮ್ ಪರಿಶ್ರಮ ನಿಮ್ ಜೊತೆಲಿ ಇಟ್ಕೊಂಡು ನೀವು ಈಗ ಓದಿದ್ರೆ ನಿಮ್ಗೆ ಅರ್ಥ ಮಾಡ್ಕೊಂಡ್ರೆ ಎಲ್ಲಾ ಎಕ್ಸಾಮ್ಸ್ ಕ್ಲಿಯರ್ ಮಾಡ್ಕೋಬಹುದು ಅಂತ ಅನ್ಸುತ್ತೆ ಸರ್. ಓಕೆ, ನಂತರ ನಾರ್ಮಲಿ ಗರ್ಲ್ಸ್ ಗೆ ಒಂದು ದೈಹಿಕ ಪರೀಕ್ಷೆ ಅಂದ್ರೆ ಸ್ವಲ್ಪ ಹೆದರ್ತಾರೆ, ನಾನು ದೈಹಿಕ ಪರೀಕ್ಷೆಯನ್ನ ಇಲ್ಲಿ ಕ್ರ್ಯಾಕ್ ಮಾಡಕ್ ಆಗಲ್ವೇನೋ ಅನ್ನೋಂತ ಒಂದು ಮನೋಭಾವನೆ ಕೂಡ ಇರುತ್ತೆ. ಅವರಿಗೆ ತಾವು ಏನು ಸಲಹೆಯನ್ನ ನೀಡಕ್ ಇಷ್ಟಪಡ್ತೀರಿ ಮೇಡಮ್? ಖಂಡಿತ ಸರ್, ಇದ್ರ ಬಗ್ಗೆ ಹೇಳ್ಬೇಕು. ನಾನು ತುಂಬಾ ವೀಕ್ ಇದ್ದೀನಿ ಅಂತ ತುಂಬಾ ಜನ ಹೇಳ್ತಾ ಇದ್ರು. ಸ್ಟಾರ್ಟಿಂಗ್ ಅಲ್ಲಿ ನನ್ ಕೈಲೂ ಆಗ್ಲಿಲ್ಲ. 15 days 1 month ನಾನು ಕಂಟಿನ್ಯೂಸ್ಲಿ ಮಾರ್ನಿಂಗ್ ಎದ್ದು ಓಡೋದನ್ನ ಪ್ರಾಕ್ಟೀಸ್ ಮಾಡಿದೆ, ಲಾಂಗ್ ಜಂಪ್ ಹೈ ಜಂಪ್ ಎಲ್ಲ ಪ್ರಾಕ್ಟೀಸ್ ಮಾಡಿದೆ. ಖಂಡಿತ ಪ್ರಯತ್ನ ನಮ್ ಜೊತೆಲಿದ್ರೆ ನಾವ್ ಯಾವ್ದೇ ಎಕ್ಸಾಮ್ಸ್ ಕೂಡ ಕ್ರ್ಯಾಕ್ ಮಾಡ್ಬೋದು ಅಂತ ಹೇಳ್ತೀನಿ. ಯಾವ್ದು ಕಷ್ಟ ಆಗಲ್ಲ, ಫಿಸಿಕಲ್ ಎಲ್ಲರೂ ಮಾಡ್ಬೋದು. ಅದು 400 meters ಇರುತ್ತೆ, 2.5 minutes ಅಲ್ಲಿ 2 minutes ಅಲ್ಲಿ ಆರಾಮಾಗಿ ಓಡ್ಬೋದು, ಲಾಂಗ್ ಜಂಪ್ ಮಾಡ್ಬೋದು. ಪ್ರಯತ್ನ ಬೇಕು, 1 month ಪ್ರಾಕ್ಟೀಸ್ ಇದ್ರೆ ಸರ್ ಆರಾಮಾಗಿ ಫಿಸಿಕಲ್ ಕ್ಲಿಯರ್ ಮಾಡ್ಕೋಬಹುದು ಸರ್. ಓಕೆ, ನಂತರ ತಾವು ಜೆಕೆ ಅಲ್ಲದೆ ಪ್ರಬಂಧ ಎಕ್ಸಾಮಿನೇಷನ್ ಕೂಡ ಇರುತ್ತೆ. ಪ್ರಬಂಧ ಎಕ್ಸಾಮಿನೇಷನ್ ಗೆ ಯಾವ ರೀತಿಯಾದಂತ ಸಿದ್ಧತೆಯನ್ನು ಮಾಡ್ಕೊಂಡಿದ್ರಿ ಮೇಡಮ್ ತಾವು? ಖಂಡಿತ ಸರ್, ಪ್ರಬಂಧ ಅನ್ನೋದು ನಮ್ಗೆ ಫಸ್ಟ್ ಪೇಪರ್ ಅಲ್ಲಿ ತುಂಬಾ ಮೇಜರ್ ಆಗಿ ಮ್ಯಾಟರ್ ಆಗುತ್ತೆ. ಯಾಕಂದ್ರೆ 5 ವಿಷಯಗಳು ಕೊಟ್ಟಿರ್ತಾರೆ, ಅದು ನಾರ್ಮಲ್ ಆಗಿ ಕಾಮನ್ ಟಾಪಿಕ್ಸ್ ಇರುತ್ತೆ, ಬಟ್ ಅವ್ರ ಕೇಳೋ ರೀತಿ ಚೇಂಜ್ ಆಗಿರುತ್ತೆ ಅಷ್ಟೇನೆ. ಸೊ ಸೂಕ್ಷ್ಮವಾಗಿ ಅಬ್ಸರ್ವ್ ಮಾಡ್ಬೇಕು, ಯಾಕಂದ್ರೆ ಪ್ರಬಂಧನ ನಾವು ಬರೀತೀವಿ ಅಂದ್ರೆ ಅದ್ರ ಬಗ್ಗೆ ನಮ್ಗೆ ಜ್ಞಾನ ಎಷ್ಟಿದೆ ಅನ್ನೋದು ನಮಗೆ ಮುಖ್ಯ ಆಗುತ್ತೆ. ಸ್ಟಾರ್ಟಿಂಗ್ ಯಾವ್ದು ನೋಡಿದ ತಕ್ಷಣ ಇದು ಗೊತ್ತಿದೆ ಅಂತ ನಾವು ಸ್ಟಾರ್ಟ್ ಮಾಡ್ಬಾರ್ದು. ಒಂದ್ 2 minutes ಟೈಮ್ ತಗೊಂಡು 5ರಲ್ಲಿ ನನಗೆ ಚೆನ್ನಾಗಿ ಯಾವ್ದು ಗೊತ್ತಿದೆ, ಯಾವ ಟಾಪಿಕ್ ನಾನು ಚೆನ್ನಾಗಿ ಬಾಡಿ ಬಿಲ್ಡ್ ಮಾಡ್ಬೋದು ಅಂತ ನಮಗೆ ಒಂದು ರಫ್ ಸ್ಕೆಚ್ ತರ ಸೈಡ್ ಅಲ್ಲಿ ಬರ್ಕೊಂಡು ಪಾಯಿಂಟ್ಸ್ ಎಲ್ಲ. ಸೊ ಅವಾಗ ನೆಕ್ಸ್ಟ್ ಓಕೆ ಈ ಪ್ರಬಂಧ ನಾನು ಬರೀತೀನಿ ಅಂತ ನಮಗೆ ಗೊತ್ತಾದಾಗ ಅದನ್ನ ಸ್ಟಾರ್ಟ್ ಮಾಡ್ಬೋದು ಸರ್. ನಂಗೆ ಅನ್ಸಂಗೆ 30 to 35 minutes ನಾವು ಪ್ರಬಂಧನೇ ಚೆನ್ನಾಗಿ ಬರುತ್ತೆ. ಮಾರ್ಕ್ ಸ್ಕೋರಿಂಗ್ ಎಷ್ಟೇ ಟಾಪಿಕ್ ಇರುತ್ತಲ್ಲ, ಸೊ ಚೆನ್ನಾಗಿ ಪ್ರಿಪೇರ್ ಆಗ್ಬೇಕು. ಯಾಕಂದ್ರೆ ನಾರ್ಮಲ್ ಆಗಿ ಪ್ರಬಂಧಗಳು ಮಹಿಳೆ ಮೇಲೆ ಮತ್ತೆ ಸಾಮಾಜಿಕ ತೊಡಕುಗಳು ಭಯೋತ್ಪಾದನೆ ಆಗಿರ್ಲಿ ಮತ್ತೆ ಆ ತರದ್ ಕೇಳ್ತಾರೆ. ಮತ್ತೆ ತಂತ್ರಜ್ಞಾನ ಅಂತ ಬಂದ್ರೆ ಸೈಬರ್ ಕ್ರೈಮ್ ಬಗ್ಗೆ, ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಬಗ್ಗೆ ಕೇಳ್ತಾರೆ. ಅದಾದ್ಮೇಲೆ ಆರ್ಥಿಕತೆ ಬಗ್ಗೆ ಬಂದ್ರೆ ಎಕನಾಮಿ ರಿಲೇಟೆಡ್ ಯಾವ್ದಾದ್ರು ಒಂದ್ ಕ್ವಶನ್ ಇರುತ್ತೆ. ಸೊ ನಾವ್ ಹೀಗೆ ಸಬ್ಜೆಕ್ಟ್ ಮೇಲೆ ಅವ್ರು ಯಾವ ತರ ಕ್ವಶನ್ಸ್ ಕೇಳ್ತಾರೆ ಅಂತ ಒಂದೊಂದ್ ಸಬ್ಜೆಕ್ಟ್ ಮೇಲೂ 5-5 ರೀತಿಗಳ ಪ್ರಬಂಧ ರೆಡಿ ಮಾಡ್ಕೊಂಡು ಅವ್ರ ಯಾವ್ದೇ ತರ ಕೊಟ್ರು ನಾವು ಅದಕ್ಕೆ ಆನ್ಸರ್ ಮಾಡೋ ಸ್ಟೆಬಿಲಿಟಿ ಬೆಳೆಸ್ಕೊಂಡ್ರೆ ಅವ್ರು ಯಾವ ತರ ಕೇಳಿದ್ರು ಬರೆಯೋ ಸಾಮರ್ಥ್ಯ ಎಲ್ರು ಎಲ್ಲರ ಹತ್ರ ಇರುತ್ತೆ. ಅದನ್ನ ನಾವು ಬೆಳೆಸ್ಕೋಬೇಕಾಗುತ್ತೆ ಅಷ್ಟೇ ಸರ್, ಪ್ರಬಂಧ ಈಸಿಯಾಗಿ ಕ್ರ್ಯಾಕ್ ಮಾಡಿ. ಓಕೆ, ಸಾಮಾನ್ಯವಾಗಿ ತಾವು ಸೈನ್ಸ್ ಬ್ಯಾಕ್ ಗ್ರೌಂಡ್ ಆಗಿದ್ರಿಂದ ತಮಗೆ ಟ್ರಾನ್ಸ್ಲೇಷನ್ ಅಲ್ಲಿ ಅಷ್ಟೊಂದೇನು ತೊಡಕ್ ಬಂದಿರಲ್ಲ, ಆದ್ರೂ ಕೂಡ ಹಲವಾರು ಆರ್ಟ್ ಸ್ಟೂಡೆಂಟ್ ಕೂಡ ಇದಕ್ಕೆ ಕಂಪೀಟ್ ಮಾಡ್ತಾ ಇರ್ತಾರೆ. ಅವರಿಗೆ ತಾವು ಯಾವ ರೀತಿ ಒಂದು ಸಲಹೆಯನ್ನ ನೀಡಕ್ ಇಷ್ಟಪಡ್ತೀರಿ ಮೇಡಮ್ ಟ್ರಾನ್ಸ್ಲೇಷನ್ ಅಲ್ಲಿ? ಸರ್, ನಾನು ಹೇಳಕ್ ಏನ್ ಇಷ್ಟಪಡೋದು ಅಂದ್ರೆ ಸರ್, ನಾನು 1ನೇ ತರಗತಿಯಿಂದ 10ನೇ ತರಗತಿವರೆಗೂ ಕನ್ನಡ ಮಾಧ್ಯಮದಲ್ಲೇ ಓದಿದ್ದು, ನನ್ ಪ್ರಬಂಧ ಬರ್ದಿದ್ ಕೂಡ ಕನ್ನಡದಲ್ಲೇ. ನಾನು ಇವಾಗ ಸಡನ್ ಆಗಿ ಸೈನ್ಸ್ ತಗೊಂಡಾಗ ಸ್ವಲ್ಪ ಡಿಫಿಕಲ್ಟ್ ಆಯ್ತು, ಅದೇ ರೀತಿ ಅವ್ರಿಗೂ ಆಗುತ್ತೆ, ಅದು ಸಹಜ ಕೂಡ. ಸೊ ಅದ್ರ ಪ್ರಾಕ್ಟೀಸ್ ಬೇಕು ಅಷ್ಟೇ ಸರ್. ಯಾವಾಗ್ಲೂ ಡೈಲಿ 1 or 2 ಟ್ರಾನ್ಸ್ಲೇಷನ್ ಅವ್ರು ಮಾಡ್ತಾ ಬಂದ್ರೆ ಖಂಡಿತವಾಗ್ಲೂ ಪಾಸ್ ಮಾಡ್ಕೋಬಹುದು. ತುಂಬಾ ಟಫ್ ಆಗಿ ಡಿಫಿಕಲ್ಟ್ ಗ್ರಾಮರ್ ಇರುವಂತಹ ಟ್ರಾನ್ಸ್ಲೇಷನ್ ಪ್ಯಾರಾಗ್ರಾಫ್ಸ್ ಕೊಡಲ್ಲ ಎಕ್ಸಾಮ್ ಅಲ್ಲಿ. ಸೊ ಹಾಗಾಗಿ ಅವರು ನಾರ್ಮಲ್ ಆಗಿ ಎಕ್ಸಾಮ್ ಹತ್ರ ಬರ್ತಾ ಬರ್ತಾ ಒಂದ್ 2 ತಿಂಗಳಿಂದ ಒಂದೊಂದ್ ದಿನಕ್ಕೆ ಒಂದೊಂದ್ ಟ್ರಾನ್ಸ್ಲೇಷನ್ ಮತ್ತೆ ಒಂದೊಂದ್ ಪ್ರಿಸೈಸ್ ರೈಟಿಂಗ್ ಮಾಡ್ಕೊಂಡ್ ಬಂದ್ರೆ 100% ಫಸ್ಟ್ ಪೇಪರ್ ಆರಾಮಾಗಿ ಕ್ಲಿಯರ್ ಮಾಡ್ಬೋದು. ಓಕೆ ಓಕೆ, ಶೋರ್. ಪ್ರಿಸೈಸ್ ರೈಟಿಂಗ್ ಇದೇ ರೀತಿ ಬರೀಬೇಕು ಅನ್ನುವಂತ ಕೆಲವು ನಿಯಮಗಳು ಕೂಡ ಇರುತ್ತೆ, ಅದನ್ನ ಯಾವ ರೀತಿ ತಾವು ಒಂದು ಸಲಹೆಯನ್ನ ನೀಡಕ್ ಇಷ್ಟಪಡ್ತೀರಿ ನಮ್ಮ ಸ್ಪರ್ಧಾರ್ಥಿಗಳಿಗೆ? ಸರ್, ಫಸ್ಟ್ ಪ್ರಿಸೈಸ್ ರೈಟಿಂಗ್ ಸರ್, ಒಂದ್ ಸಲ ಓದೋದ್ ಬೇಡ, ಒಂದ್ 2-3 ಸಲ ಓದಿ ಅವ್ರ ಸಾರಾಂಶ ಏನಿದೆ ಅದ್ರಲ್ಲಿ ಅರ್ಥ ಆಗಿಡಬಾರ್ದು. ನಾವು ಅವರು 3 to 4 by 3 ಅಂತ ಮಾಡಿರ್ತಾರೆ, ಅಂಶ ಕೆಡಬಾರ್ದು. ಹಾಗೆ ನಾವು ಪ್ರಿಪೇರ್ ಮಾಡ್ಕೋಬೇಕು, ಫಸ್ಟ್ ನಾವು ಓದಿ ನಾವು ಅರ್ಥ ಮಾಡ್ಕೋಬೇಕು ಅದು ಏನ್ ಸಾರಾಂಶ ಕೊಟ್ಟಿದ್ದಾರೆ ಅಂತ. ಅದಾದ್ಮೇಲೆ ನಾವು ಬರೆಯಕ್ ಸ್ಟಾರ್ಟ್ ಮಾಡ್ಬೇಕು. ಅಲ್ಲಿ ಅವರು ಚಿಕ್ಕ ಮಾಡಿ ಅಂತ ಹೇಳಿರಲ್ಲ, ಅಂದ್ರೆ ನಾವು ಅಲ್ಲಿ ಅರ್ಥ ಆಗಿಡ್ದಲೆ ಅದನ್ನ ಕಡಿಮೆ ಮಾಡಿ ಅಂತ ಹೇಳ್ತಾರೆ. ಅವ್ರು ಅಲ್ಲಿ ನಮ್ಮನ್ನ ಟೆಸ್ಟ್ ಅವ್ರನ್ನ ಅಲ್ಲಿ ಏನ್ ನಮ್ಮನ್ನ ಕೇಳ್ತಿರ್ತಾರೆ ಅಂದ್ರೆ
ಒಂದು ಸಬ್ಜೆಕ್ಟ್ ನ ನಾವ್ ಹೇಗ್ ಅರ್ಥ ಮಾಡ್ಕೊಂಡು ಅದ್ರನ್ನ ನಾವ್ ಸಾರಾಂಶ ಮಾತ್ರ ಹೇಗ್ ಬರಿತೀವಿ ಅನ್ನೋದು ಅವ್ರಿಗೆ ಮುಖ್ಯ ಆಗಿರುತ್ತೆ. ಸೊ ಅಲ್ಲಿ ನಾವು ಅರ್ಥ ಮಾಡ್ಕೊಂಡು ಕಾನ್ಸೆಪ್ಟ್ ನ ಚಿಕ್ಕದಾಗಿ ಬರಿಬೇಕಾಗುತ್ತೆ. ಸೊ ಅದನ್ನು ಸಹ ಪ್ರಾಕ್ಟೀಸ್ ಮಾಡ್ಬೇಕು ಸರ್ ಡೈಲಿ ಒಂದೊಂದು ಪ್ರಿಸೈಸ್ ರೈಟಿಂಗ್ ಕೂಡ ಸ್ಕೂಲ್ ಬುಕ್ಸ್ ಅಲ್ಲಿ ಆಗ್ಲಿ ಆತರ ಸಿಗ್ತಾ ಇರುತ್ತೆ. ಅದು ಓಲ್ಡ್ ಕ್ವಶನ್ ಪೇಪರ್ಸ್ ಆಗ್ಲಿ ಸಾಲ್ವ್ ಮಾಡ್ತಾ ಬಂದ್ರೆ ಅದು ಪ್ರಿಸೈಸ್ ರೈಟಿಂಗ್ ಕೂಡ 100% ಈಸಿ ಆಗುತ್ತೆ ಸರ್. ಓಕೆ, ಮತ್ತೆ ಶೀರ್ಷಿಕೆ ಅಂತ ಕೊನೆಯಲ್ಲಿ ಬರಿಬೇಕು ಸಾರಾಂಶದಲ್ಲಿ ಸರ್. ಶೀರ್ಷಿಕೆ ಮರ್ತೋಗ್ತಾರೆ ಕೆಲವರು, ಸೊ ಲಾಸ್ಟ್ ಅಲ್ಲಿ ಶೀರ್ಷಿಕೆ ಕೂಡ ಅವರು ಬರೆಯೋದು ಇಂಪಾರ್ಟೆಂಟ್. ನಂತರ ತಾವು ಒಂದು ಅನುವಾದ ಆಯ್ತು, ಸಾರಾಂಶ ಆಯ್ತು, ತಮಗೆ ಸ್ಟ್ರಾಂಗೆಸ್ಟ್ ಸಬ್ಜೆಕ್ಟ್ ಅಂತ ಅನಿಸಿದ್ದು ಯಾವುದು? ತಮ್ಮ ಪರೀಕ್ಷೆ ತಯಾರಿಯ ಹಂತದಲ್ಲಿ ತಮಗೆ ಒಂದು ಸ್ಟ್ರಾಂಗೆಸ್ಟ್ ಸಬ್ಜೆಕ್ಟ್ ಅಂತ ಇರುತ್ತೆ, ನಾನು ಇದನ್ನ ಓದ್ಬೇಕಾಗಿಲ್ಲ ಅನ್ನುವಂತ ಒಂದು ಸಬ್ಜೆಕ್ಟ್ ಕೂಡ ಇರುತ್ತೆ. ಆಮೇಲೆ ತಾವು ಒಂದು ತಮಗೆ ಗೊತ್ತಿರದೇ ಇರತಕ್ಕಂತ ಸಬ್ಜೆಕ್ಟ್ ಅನ್ನು ಕೂಡ ತಾವು ತಯಾರಿ ಮಾಡ್ಕೊಂಡು ಸ್ಟ್ರಾಂಗ್ ಮಾಡ್ಕೊಂಡಿರ್ತೀರಿ, ಆ ರೀತಿ ಯಾವ್ದು ಸಬ್ಜೆಕ್ಟ್ ಇದೆ ಮೇಡಮ್ ತಮ್ಗೆ? ಸರ್ ನನಗೆ ಸ್ಟ್ರಾಂಗೆಸ್ಟ್ ಸಬ್ಜೆಕ್ಟ್ ಅಂತ ಅಂದ್ರೆ ಮೆಂಟಲ್ ಎಬಿಲಿಟಿ ಮತ್ತೆ ಸೈನ್ಸ್ ಜಿಯೋಗ್ರಫಿ ಸರ್. ಯಾಕಂದ್ರೆ ಅದೇನೋ ಗೊತ್ತಿಲ್ಲ, ಸೈನ್ಸ್ ಬ್ಯಾಕ್ ಗ್ರೌಂಡ್ ಇಂದ ಬಂದಿರೋದ್ರಿಂದ ನಾವು ಮೆಂಟಲ್ ಎಬಿಲಿಟಿ ಮತ್ತೆ ಸೈನ್ಸ್ ಸಬ್ಜೆಕ್ಟ್ಸ್ ಜಿಯೋಗ್ರಫಿನ ತುಂಬಾ ಬೇಗ ಅರ್ಥ ಮಾಡ್ಕೊಳ್ತೀವಿ. ಸೊ ನನಗೆ ಇಲ್ಲಿ ಕಷ್ಟ ಅನ್ಸಿದ ಸಬ್ಜೆಕ್ಟ್ ಅಂದ್ರೆ ಹಿಸ್ಟ್ರಿ, ಅದಾದ್ಮೇಲೆ ಎಕನಾಮಿಕ್ಸ್. ಯಾಕಂದ್ರೆ ಎಕನಾಮಿ ನಮ್ಗೆ ಟಚ್ ಇರಲ್ಲ, ಆದ್ರಿಂದ ಇಲ್ಲ ಅರ್ಥ ಮಾಡ್ಕೊಳಕ್ ಸ್ಟಾರ್ಟ್ ಮಾಡಿದೆ ಸರ್. ಆರಾಮಾಗಿ ಅರ್ಥ ಮಾಡ್ಕೋಬಹುದು, ಎಕನಾಮಿ ಕೂಡ ಟಫ್ ಇಲ್ಲ, ಹಿಸ್ಟ್ರಿ ಕೂಡ ಅಷ್ಟೇ. ನಾವು ತುಂಬಾ ಎಷ್ಟೊಂದು ಆಥರ್ ಬುಕ್ ಓದೋದಕ್ಕಿಂತ ಹೈಸ್ಕೂಲ್ ಬುಕ್ಸ್ ಜೊತೆಗೆ ಕೆ ಎನ್ ಎ ಸರ್ ಬುಕ್ ಓದಿದ್ರೆ ಹಿಸ್ಟ್ರಿ ಸಾಕು ಸರ್. ತುಂಬಾ ದೊಡ್ಡ ದೊಡ್ಡ ಆಥರ್ ಬುಕ್ಸ್ ಓದಿ ನಮ್ ಟೈಮ್ ವೇಸ್ಟ್ ಮಾಡ್ಕೊಳ್ಳೋದಕ್ಕಿಂತ ಸ್ಕೂಲ್ ಬುಕ್ಸ್ ಮತ್ತೆ ಕೆ ಎನ್ ಎ ಬುಕ್ಸ್ ಏನ್ ಗೌರ್ಮೆಂಟ್ ಆಥರ್ ಬುಕ್ಸ್ ಇರುತ್ತೋ ಅಷ್ಟು ಎನಫ್ ಅನ್ಸುತ್ತೆ. ಎಕನಾಮಿಕ್ಗೆ ನಾನು ಗರಣಿ ಕೃಷ್ಣಮೂರ್ತಿ ಸರ್ ಬುಕ್ ನ ರೆಫರ್ ಮಾಡಿದೆ, ಅದೊಂದ್ ಬುಕ್ ಸಾಕು. ಅದ್ರ ಜೊತೆಗೆ ಬಜೆಟ್ ನ ನೋಡ್ತಾ ಇದ್ವಿ, ಆಮೇಲೆ ಎಕನಾಮಿಕ್ ಸರ್ವೆ ಬುಕ್ ಯಾವ್ದಾದ್ರು ಸ್ಕೀಮ್ಸ್ ಹೊಸದಾಗಿ ಆಡ್ ಆಗಿದೆ ಅಂತ ನಾವು ಕ್ರಾಸ್ ಚೆಕ್ ಮಾಡ್ಕೊಂಡ್ರೆ ಎಕನಾಮಿ ಮತ್ತೆ ಹಿಸ್ಟ್ರಿ ಸಾಕು ಸರ್. ನೆಕ್ಸ್ಟ್ ಬಂದ್ರೆ ಮೆಂಟಲ್ ಎಬಿಲಿಟಿ. ಮೆಂಟಲ್ ಎಬಿಲಿಟಿ ತುಂಬಾ ಜನಕ್ಕೆ ಕಷ್ಟ ಅಂತ ಹೇಳ್ತಿರ್ತಾರೆ, ಏನೂ ಇಲ್ಲ ಸರ್. ನಾವು ಪ್ರೀವಿಯಸ್ ಇಯರ್ಸ್ ಕ್ವಶನ್ ಪೇಪರ್ಸ್ ನ ಚೆಕ್ ಮಾಡಿ ಅವ್ರು ಯಾವ ಸಬ್ಜೆಕ್ಟ್ ಯಾವ ಟಾಪಿಕ್ ಮೇಲೆ ಜಾಸ್ತಿ ಕ್ವಶನ್ಸ್ ಕೇಳ್ತಿದ್ದಾರೆ ಅಂತ ಸ್ವಲ್ಪ ಅನಲೈಸ್ ಮಾಡ್ಕೊಂಡು ಅದ್ರ ಮೇಲೆ ವರ್ಕ್ ಮಾಡಿದ್ರೆ ಸಾಕು ಸರ್. 100% ಮೆಂಟಲ್ ಎಬಿಲಿಟಿ ಕಷ್ಟ ಆಗಲ್ಲ, ಬಟ್ ಪ್ರಾಕ್ಟೀಸ್ ಜಾಸ್ತಿ ಮಾಡಿ ಪ್ರಾಬ್ಲಮ್ಸ್ ನ ಜಾಸ್ತಿ ಸಾಲ್ವ್ ಮಾಡಿ ಅಂತ ಹೇಳಕ್ ಇಷ್ಟಪಡ್ತೀನಿ ಸರ್. ವೆರಿ ನೈಸ್, ವೆರಿ ನೈಸ್. ಇದೇ ರೀತಿ ಪ್ರಚಲಿತ ಘಟನೆಗಳನ್ನ ಯಾವ ರೀತಿ ಕಲೆಕ್ಟ್ ಮಾಡಬೇಕು ಅನ್ನೋದನ್ನು ಕೂಡ ಒಂದು ತುಂಬಾ ಸ್ಪರ್ಧಾರ್ಥಿಗಳು ಪರದಾಡ್ತಾ ಇರ್ತಾರೆ, ಅವರಿಗೆ ತಾವು ಏನಂತ ಸಲಹೆ ನೀಡಕ್ಕೆ ಇಷ್ಟಪಡ್ತೀರಿ ಮೇಡಮ್? ಸರ್ ಪ್ರಚಲಿತ ಘಟನೆಗಳು ಅಂತ ಬಂದ್ರೆ ನಾನು ಪ್ರಜಾವಾಣಿ ನ್ಯೂಸ್ ಪೇಪರ್ ಡೈಲಿ ಫಾಲೋ ಅಪ್ ಮಾಡ್ತಾ ಇದ್ದೆ. ಅದ್ರ ಜೊತೆಗೆ ಸ್ಪರ್ಧಾ ವಿಜೇತ ಒಂದು ಮಂತ್ಲಿ ಮ್ಯಾಗಝಿನ್, ಜ್ಞಾನ ಸಾಧನ ಮಂತ್ಲಿ ಮ್ಯಾಗಝಿನ್, ಜಿ ಕೆ ಟುಡೇ ಮಂತ್ಲಿ ಮ್ಯಾಗಝಿನ್ ಸರ್. ಈ ಮೂರನ್ನು ಫಸ್ಟ್ ನಾವು ಒಂದು ಶಾರ್ಟ್ ನೋಟ್ಸ್ ಮಾಡಿ ಇಟ್ಕೋಬೇಕು. ಸುಮ್ನೆ ಓದಿದ್ರೆ ನಮ್ಗೆ ಆ ಕ್ಷಣಕ್ಕೆ ಮಾತ್ರ ಅರ್ಥ ಆಗಿರುತ್ತೆ, ಅದಾಗಿ ಒಂದ್ ವಾರ ಆದ್ಮೇಲೆ ನಾವು ಮರ್ತೋಗಕ್ ಸ್ಟಾರ್ಟ್ ಆಗ್ತೀವಿ. ಒಂದ್ಸಲಿ ಬರ್ಕೊಂಡ್ರೆ ಎಕ್ಸಾಮ್ಸ್ ಟೈಮಲ್ಲಿ ರಿವಿಷನ್ ಮಾಡ್ಕೊಳ್ಳೋದಕ್ಕೆ ಹೆಲ್ಪ್ ಆಗುತ್ತೆ. ಯಾಕಂದ್ರೆ ನಾವು ಎಕ್ಸಾಮ್ಸ್ ಟೈಮಲ್ಲಿ 8 ತಿಂಗಳದು ರಿವಿಷನ್ ಮಾಡ್ಬೇಕು ಅಂದಾಗ ಎಲ್ಲಾ ಬುಕ್ಸ್ ನ ರಿವಿಷನ್ ಮಾಡಕ್ ತುಂಬಾ ಕಷ್ಟ ಆಗುತ್ತೆ. ಸೊ ಈಗ ಮೂರು ಮ್ಯಾಗಝಿನ್ ನಾವು ಇಟ್ಕೊಂಡಿದ್ದಾಗ ಮೂರು ಮ್ಯಾಗಝಿನ್ ಅಲ್ಲಿ ಅದ್ ಪದೇ ಪದೇ ಬಂದಿರೋ ವಿಷಯಗಳನ್ನ ಒಂದ್ ಕಡೆ ಬರ್ಕೊಂಡಿರ್ತೀವಿ, ಇನ್ ಯಾವ್ದಾದ್ರು ಹೊಸದಾಗಿರೋದ್ ಮಾತ್ರ ಇನ್ನೊಂದ್ ಕಡೆ ಬರ್ಕೊಳ್ತೀವಿ. ಸೊ ಎಲ್ಲಾದನ್ನ ಚಿಕ್ಕದ್ ಮಾಡಿ ಒಂದ್ ಮಂತ್ ಗೆ ಮೂರು ಮ್ಯಾಗಝಿನ್ ನೀಟ್ ಆಗಿ ಬರ್ಕೊಂಡ್ರೆ ನಾವು ಎಕ್ಸಾಮ್ಸ್ ಟೈಮಲ್ಲಿ ರಿವಿಷನ್ ಆರಾಮಾಗಿ ಮಾಡ್ಕೋಬಹುದು ಸರ್. ನಾನ್ ರೆಫರ್ ಮಾಡಿದ್ದು ಸ್ಪರ್ಧಾ ವಿಚಿತ, ಜ್ಞಾನ ಸಾಧನ ಮತ್ತೆ ಜಿ ಕೆ ಟುಡೇ ಸರ್, ಅದ್ರ ಜೊತೆಗೆ ಪ್ರಜಾವಾಣಿ ನ್ಯೂಸ್ ಪೇಪರ್ ಸರ್. ವೆರಿ ನೈಸ್. ನಂತರ ತಾವು ಆಯಾ ಸಬ್ಜೆಕ್ಟ್ ಗೆ ಆಯಾ ಬುಕ್ ಗಳನ್ನ ತಾವು ರೆಫರ್ ಮಾಡಿರ್ತೀರಿ ಹಲವಾರು ಸಬ್ಜೆಕ್ಟ್ಸ್ಗೆ. ಹಾಗೆ ನಾನ್ ಸೈನ್ಸ್ ಬ್ಯಾಕ್ ಗ್ರೌಂಡ್ ಇರೋರಿಗೆ ಇತಿಹಾಸ ಮತ್ತು ಹಲವು ಮಾನವಿಕ ಶಾಸ್ತ್ರಗಳನ್ನು ಓದ್ಬೇಕಾದ್ರೆ ಸ್ವಲ್ಪ ಕಷ್ಟ ಆಗತ್ತೆ. ಯಾವ ಯಾವ ಬುಕ್ ಗಳನ್ನ ತಾವು ರೆಫರ್ ಮಾಡಿದ್ರಿ, ತಮ್ಮ ಬುಕ್ ಲಿಸ್ಟ್ ಅನ್ನ ನಮ್ಮ ಸ್ಪರ್ಧಾರ್ಥಿಗಳೊಂದಿಗೆ ಹಂಚ್ಕೋಬಹುದಾ ಮೇಡಮ್? ಖಂಡಿತ ಸರ್. ನಾನು ಮೊದಲನೇದಾಗಿ ಇಂಡಿಯನ್ ಪಾಲಿಟಿಗೆ ರಾಜಶೇಖರ್ ಬುಕ್ ಸರ್, ಭಾರತ ಸಂವಿಧಾನ ರಾಜಶೇಖರ್ ಆಥರ್ ಬುಕ್ ನಾನು ರೆಫರ್ ಮಾಡಿದ್ದು. ಅದ್ರ ಜೊತೆಗೆ ಗಂಗಾಧರ್ ಬುಕ್ ಕೂಡ ರೆಫರ್ ಮಾಡಿದ್ದೆ. ನಾನು ಮೇನ್ಲಿ ಕೆ ಎಸ್ ಗೆ ಓದ್ತಿದ್ರಿಂದ ನನಗೆ ಬ್ರೀಫ್ ಆಗಿ ಮೈನ್ಸ್ ಎಕ್ಸಾಮ್ಗೆ ಕಾನ್ಸಂಟ್ರೇಟ್ ಮಾಡಿ ನಾನು ರಾಜಶೇಖರೇ ಓದ್ದೆ. ಸೊ ನನ್ಗೆ ತುಂಬಾ ಹೆಲ್ಪ್ ಆಯ್ತು. ಅದ್ರ ಜೊತೆ ಗಂಗಾಧರ್ ಕೂಡ ರೆಫರ್ ಮಾಡಿದೆ. ಹಿಸ್ಟ್ರಿಗೆ ಸರ್ ನನ್ನ ಸ್ಕೂಲ್ ಬುಕ್ 6th ಸ್ಟ್ಯಾಂಡರ್ಡ್ ಟು 12th ಕೆ ಎನ್ ಇನ್ಕ್ಲೂಡಿಂಗ್ ಮಾಡಿ ಅಷ್ಟೇ ಸರ್ ಹಿಸ್ಟ್ರಿಗೆ ರೆಫರ್ ಮಾಡಿದ್ದು. ನಂತರ ಸೈನ್ಸ್ ಗೆ ಬಂದ್ರೆ ಸ್ಕೂಲ್ ಬುಕ್ಸ್, ಅದ್ರ ಜೊತೆಗೆ ಕೆ ಎಂ ಸುರೇಶ್ ಅವ್ರದ್ದು ವಿಜ್ಞಾನ ಮತ್ತು ತಂತ್ರಜ್ಞಾನ ಅಂತ ಒಂದ್ ಬುಕ್ ಇದೆ, ಆ ಬುಕ್ ರೆಫರ್ ಮಾಡಿದ್ದೆ. ತಂತ್ರಜ್ಞಾನಕ್ಕೆ ಮಾತ್ರನೇ ಬಂದ್ರೆ ಬಾಲರಾಜು ಸರ್ ಬುಕ್ ರೆಫರ್ ಮಾಡಿದ್ದೆ ಸರ್. ಮೆಂಟಲ್ ಎಬಿಲಿಟಿಗೆ ಅಮೋಘ ವರ್ಷ ಕೋಚಿಂಗ್ ಸೆಂಟರ್ದು ಸರಳ ಸಾಮರ್ಥ್ಯ ಅಂತ ಒಂದು ಬುಕ್ ಇದೆ, ಆ ಬುಕ್ ರೆಫರ್ ಮಾಡಿದ್ದು. ಅದಾದ್ಮೇಲೆ ಎಕನಾಮಿಗೆ ಗರಣಿ ಕೃಷ್ಣಮೂರ್ತಿ ಸರ್ ಬುಕ್ ರೆಫರ್ ಮಾಡಿದ್ದೆ ಸರ್. ಕರೆಂಟ್ ಅಫೇರ್ಸ್ ಗೆ ಸ್ಪರ್ಧಾ ವಿಜೇತ, ಜ್ಞಾನ ಸಾಧನ, ಜಿ ಕೆ ಟುಡೇ ಮತ್ತೆ ಪ್ರಜಾವಾಣಿ ಸರ್, ಅಷ್ಟೇ ಸರ್. ಜಿಯೋಗ್ರಫಿಗ್ ಬಂದ್ರೆ ರಂಗನಾಥ್ ಸರ್. ಓಕೆ. ನಂತರ ಜಸ್ಟ್ ಕಾಲೇಜ್ ಪಾಸ್ ಔಟ್ ಆದ ತಕ್ಷಣನೇ ಹಲವಾರು ಸ್ಟೂಡೆಂಟ್ಸ್ ಗಳಲ್ಲಿ ಸುಳ್ಳು ನಂಬಿಕೆಗಳು ಹಾಗೂ ಡಿಸ್ಟ್ರಾಕ್ಷನ್ಸ್ ತುಂಬಾ ಇರುತ್ತೆ. ನಾನು ಯಾವ ರೀತಿ ಲೀಡ್ ಮಾಡ್ಬೇಕು ಕರಿಯರ್ ಅನ್ನ, ಅದು ಕೂಡ ಒಂದು ಕನ್ಫ್ಯೂಷನ್ ಇರುತ್ತೆ. ಅಂತ ಸ್ಟೂಡೆಂಟ್ಸ್ ಗೆ ತಾವು ಏನು ಸಲಹೆಯನ್ನ ನೀಡಕ್ ಇಷ್ಟಪಡ್ತೀರಿ ಮೇಡಮ್?
ಖಂಡಿತ ಸರ್, ಈಗ ಎಲ್ರಿಗೂ ನಾನು ಹೇಳಕ್ ಬಯಸ್ತೀನಿ ಅಂದ್ರೆ, ನಾನು ಸಹ ಅವ್ರ ತರನೇ ಸಾಮಾನ್ಯವಾಗಿ ಪಾಸ್ ಔಟ್ ಆಗಿ ಬಂದಿದ್ದು. ಅವಾಗ ತುಂಬಾ ಕನ್ಫ್ಯೂಷನ್ಸ್ ಇರುತ್ತೆ, ಮನೆ ಕಡೆ ಕೆಲವ್ರಿಗೆ ಸಪೋರ್ಟ್ ಇರುತ್ತೆ, ಕೆಲವ್ರಿಗೆ ಸಪೋರ್ಟ್ ಇರಲ್ಲ. ಫಸ್ಟ್ ನಿಮ್ ಪೇರೆಂಟ್ಸ್ ಗೆ ನೀವು ಕುತ್ಕೊಂಡು ಕನ್ವಿನ್ಸ್ ಮಾಡಿ, ಇಲ್ಲ ಮಮ್ಮಿ ಡ್ಯಾಡಿ ನಮ್ಗೆ ಹಿಂಗ ಆಗುತ್ತೆ, ನಾನ್ ಮಾಡೇ ಮಾಡ್ತೀನಿ ಅಂತ ಅವ್ರಿಗೆ ಫಸ್ಟ್ ನಂಬಿಕೆ ಕೊಡ್ಸಿ. ಅದಾದ್ಮೇಲೆ ನೀವು ನಿಮ್ ಮುಂದೆ ನಿಮ್ ಹೆಜ್ಜೆ ಇಡಿ. ಇವಾಗ ಫಸ್ಟ್ ಇರೋ ತರ ಏನು ಸುಳ್ಳು ನಂಬಿಕೆಗಳು ನೀವು ಏನು ಇಟ್ಕೋಬೇಡಿ. ಯಾಕಂದ್ರೆ ಇವಾಗ ಪಿ ಎಸ್ ಐ ಕೂಡ 1:1 ಡೈರೆಕ್ಟ್ ಪ್ರೊವಿಷನ್ ಲಿಸ್ಟ್ ಬಿಡ್ತಾರೆ, ಇಂಟರ್ವ್ಯೂ ಸಹ ಇರಲ್ಲ. ಸೊ ಹಾಗಾಗಿ ನೀವು ಫಸ್ಟ್ ನಿಮ್ಮ ಪ್ರಯತ್ನ ಮಾಡಿ, ಆಮೇಲೆ ಫಲ ಸಿಗುತ್ತೋ ಬಿಡುತ್ತೋ ಅದು ಸೆಕೆಂಡ್ ರೀಸನ್ ಆಗುತ್ತೆ. ಸೊ ನೀವ್ ಕಂಟಿನ್ಯೂಸ್ ನಿಮ್ ಪರಿಶ್ರಮ ಇದ್ರೆ 100% ರಿಸಲ್ಟ್ ಸಿಗುತ್ತೆ. ಪಿ ಎಸ್ ಐ ಅಲ್ಲ, ನೀವು ಕೆ ಎಸ್ ಐ ಎಸ್ ಎ ಮಾಡ್ಬೋದು, 100% ಅದು ಸಾಧ್ಯ. ಸೊ ಯಾವುದೇ ಸುಳ್ಳು ನಂಬಿಕೆಗಳು ಇಟ್ಕೋಬೇಡಿ, 100% ದೃಢ ಹೆಜ್ಜೆ ಇಡಿ, ಆ ತಂದೆ ತಾಯಿಗೆ ನಂಬಿಕೆ ಕೊಟ್ಟು ಬನ್ನಿ, 100% ಅಚೀವ್ ಮಾಡಬಹುದು ಸರ್. ಎಲ್ರಿಗೂ ನಾನು ಅದ ಹೇಳಕ್ ಇಷ್ಟಪಡ್ತೀನಿ. ತಾವು ಈಗ ಸ್ಪರ್ಧಾತ್ಮಕ ಒಂದು ಫೀಲ್ಡ್ ಅಲ್ಲಿ ತಮ್ಮ ಕರಿಯರ್ ಅನ್ನ ಸ್ಟಾರ್ಟ್ ಮಾಡಿದ್ರಿ, ತಮ್ಮ ಅಂತಿಮ ಗುರಿ ಅಥವಾ ಒಂದು ಫೈನಲ್ ಡೆಸ್ಟಿನೇಷನ್ ಏನಂತ ತಾವು ಹಂಚ್ಕೋಬಹುದಾ ಮೇಡಮ್? 100% ಸರ್, ನಾನು ಸ್ಟಾರ್ಟಿಂಗ್ ಆಗಿದೆ ಕೆ ಎಸ್ ಎಕ್ಸಾಮ್ ತಗೊಳ್ಬೇಕು, ಕೆ ಎಸ್ ಆಗ್ಬೇಕು ಅಂತ ಸರ್. ಸೊ ಅದ್ರ ಆ ಸಕ್ಸಸ್ ನ ಅಥವಾ ಆ ಗುರಿನ ಮುಟ್ಟೋದಕ್ಕೆ ನಾನು ಏನ್ ಪ್ರಯತ್ನ ಪಡ್ಬೇಕು, ನಾನ್ 100% ಪಡ್ತೀನಿ. ಸೊ ನಂತರ ಪ್ರಯತ್ನ ಪಡೋ ಪ್ರತಿಯೊಬ್ಬರಿಗೂ ನಾನು ಹೇಳ್ತೀನಿ, ಪ್ರಯತ್ನ ಕಂಟಿನ್ಯೂಸ್ ಆಗಿರ್ಲಿ, ನಿಮ್ಗೆ ಫಲ ಸಿಕ್ಕೇ ಸಿಗುತ್ತೆ ಅಂತ ಹೇಳಕ್ ಇಷ್ಟಪಡ್ತೀನಿ. ಕೆ ಎಸ್ ಅಲ್ಲ, ಐ ಎಸ್ ಕೂಡ ಅಚೀವ್ ಮಾಡ್ಬೋದು ಅಂತ ಹೇಳ್ತೀನಿ ಸರ್. ನಂತರ ನಮ್ಮ ಎಲ್ಲ ಸ್ಪರ್ಧಾರ್ಥಿಗಳಿಗೆ ಒಂದು ಓವರ್ ಆಲ್ ಸಲಹೆಯನ್ನ, ಒಂದು ಕೋಟ್ ನೊಂದಿಗೆ ಹೇಳ್ಬೇಕಂತಂದ್ರೆ ಯಾವ ಕೋಟ್ ಅನ್ನ ಬಳಸಿ ಒಂದು ಸಲಹೆಯನ್ನ ನೀಡಕ್ ಇಷ್ಟಪಡ್ತೀರಿ? ಸಲಹೆ ಅಂದ್ರೆ ಸರ್, ನಾನು ಹೇಳೋದು ತುಂಬಾ ಒಂದು, ನೀವು ಒಂದು ಹೆಜ್ಜೆ ಇಟ್ಟಿದ್ದೀರಾ, ಒಂದು ಏನೋ ಒಂದು ಸಾಧಿಸ್ಬೇಕು ಅಂತ ಮುಂದೆ ಬಂದಾಗ ನೆಗೆಟಿವ್ ಥಾಟ್ಸ್ 100% ಎಲ್ರಿಗೂ ಬರುತ್ತೆ. ಯಾರೋ ಒಬ್ರು ಬಂದು ನಿನ್ ಕೈಲಿ ಮಾಡಕ್ಕಾಗತ್ತಾ, ಅದೆಲ್ಲ ಎಷ್ಟು ಕಷ್ಟ, ಹಂಗೆ ಹಿಂಗೆ ಅಂತ 1000 ಎಕ್ಸಾಂಪಲ್ ಕೊಡ್ಬೋದು. ಅದಕ್ಕೆ ಯಾವ್ದು ತಲೆ ಕೆಡ್ಸ್ಕೊಬೇಡಿ, ಫಸ್ಟ್ ನಿಮಗೆ ನಿಮ್ಮೇಲೆ ನಂಬಿಕೆ ಇಡಿ. ನೀವು ಅದಕ್ಕೆ ಯಾವ್ದು ತಲೆ ಕೆಡ್ಸ್ಕೊಬೇಡಿ, ಪಾಸಿಟಿವ್ ಮೆಂಬರ್ಸ್ ಇರೋ ಜೊತೆಲಿ ನೀವು ಯಾವಾಗ್ಲೂ ಸಮಯ ಕಳೀರಿ, ನಿಮ್ದೇ ತರ ಆಲೋಚನೆ ಮಾಡೋ ಜನದ ಜೊತೆಲಿ ನೀವು ಇದ್ರಿ, ಜಾಸ್ತಿ ಟೈಮ್ ಸ್ಪೆಂಡ್ ಮಾಡಿ ಅಂತ ಹೇಳಕ್ ಇಷ್ಟಪಡ್ತೀನಿ. ಅದಾದ್ಮೇಲೆ ಯಾರೋ ಬಂದ್ರು, ನೀವ್ ಯಾವ್ದೋ ಬುಕ್ ಓದ್ತಾ ಇರ್ತೀರಾ, ಈ ಬುಕ್ ಸರಿ ಇಲ್ಲ, ಈ ಬುಕ್ ಯಾಕೆ ಓದ್ತಾ ಇದೆಯಾ, ಬೇರೆ ಬುಕ್ ಓದು, ಇದು ಚೆನ್ನಾಗಿಲ್ಲ ಅಂತ ಹೇಳಿದ ತಕ್ಷಣ ಬಿಡ್ಬೇಡಿ. ನೀವ್ ಫಸ್ಟ್ ಅದನ್ನ ಓದಿ ಮುಗಿಸಿ, ಅದಾದ್ಮೇಲೆ ಇನ್ನೊಂದ್ ಬುಕ್ ಹೋಗಿ. ಸುಮ್ನೆ ಈ ಬುಕ್ ಬಿಟ್ಟು ಆ ಬುಕ್ ಆ ಬುಕ್ ಬಿಟ್ಟು ಆ ಬುಕ್ ಅಂತ ಓದ್ತಿದ್ರೆ ಯಾವ್ದನ್ನು ನಾವು ಕಂಪ್ಲೀಟ್ ಆಗಿ ಅರ್ಥ ಮಾಡ್ಕೊಳಕ್ ಆಗಲ್ಲ. ಸೊ ಹಂಗಾಗಿ ಡಿಸ್ಟ್ರಾಕ್ಷನ್ಸ್ ಬೇಡ, ಒಂದೇ ಮೈಂಡ್ ಸೆಟ್ ಇಂದ ನೀಟಾಗಿ ಕುತ್ಕೊಂಡು ಎಲ್ಲಾ ಸಬ್ಜೆಕ್ಟ್ಸ್ ಓದಿ, ನಿಮ್ದೇ ಆದಂತಹ ಸ್ವಂತ ನೋಟ್ಸ್ ಮಾಡ್ಕೊಳ್ಳಿ. ಅದ್ರಿಂದ ನಿಮ್ ಹ್ಯಾಂಡ್ ರೈಟಿಂಗ್ ನಿಮಗೆ ಚೆನ್ನಾಗಿ ಅರ್ಥ ಆಗುತ್ತೆ, ಯಾವ ಪೇಜ್ ಅಲ್ಲಿ ಬರ್ದಿದೆ ಅಂತ ಕೂಡ ನಿಮ್ಗೆ ಎಕ್ಸಾಮ್ಸ್ ಟೈಮ್ ಅಲ್ಲಿ ನಿಮ್ಗೆ ಅದು ಹೊಳಿಯುತ್ತೆ. ಹಂಗಾಗಿ ನಿಮ್ದು ಓನ್ ನೋಟ್ಸ್ ಮಾಡ್ಕೊಂಡು ನಿಮ್ದೇ ಸ್ಟ್ರಾಟಜಿ ಯೂಸ್ ಮಾಡಿ. ಯಾಕಂದ್ರೆ ಕೆಲವೊಬ್ಬರಿಗೆ ಒಬ್ಬೊಬ್ರು ಸ್ಟ್ರಾಟಜಿ ಒಬ್ಬೊಬ್ರದಿರುತ್ತೆ, ಎಲ್ರಿಗೂ ಒಂದೇ ಅಪ್ಲೈ ಆಗಲ್ಲ. ಸೊ ನಿಮ್ ಸ್ಟ್ರಾಟಜಿ ನೀವ್ ಇಟ್ಕೊಂಡು 100% ಪ್ರಯತ್ನ ಪಡಿ. ಮತ್ತೆ ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ಸ್ ನ ಸಾಲ್ವ್ ಮಾಡ್ತಾರೆ ಡೈಲಿ ಡೈಲಿ, ಕೆ ಎಸ್ ಆಗ್ಲಿ ಐ ಎಸ್ ಆಗ್ಲಿ. ಇದು ನಾನು ಪಿ ಎಸ್ ಐ ಓದ್ತಾ ಇದ್ದೀನಿ ಅಂದ್ ಮಾತ್ರಕ್ಕೆ ಪಿ ಎಸ್ ಐ ಮಾತ್ರ ಓದ್ಬೇಕು ಅಂತ ಇಲ್ಲ, ಕೆ ಎಸ್ ಕ್ವಶನ್ ಪೇಪರ್ ಕೂಡ ಸಾಲ್ವ್ ಮಾಡಿ ಅಂತ ಹೇಳ್ತೀನಿ. ಟೈಮ್ ವೇಸ್ಟ್ ಮಾಡ್ಬೇಡಿ, ಮತ್ತೆ ಯಾವಾಗ್ಲೂ ನಿಮ್ದೇ ಏನು ಮನಸ್ಥಿತಿ ಇರ್ತಕ್ಕಂತಹ ಜನರ ಜೊತೆ ಯಾವಾಗ್ಲೂ ಟೈಮ್ ಸ್ಪೆಂಡ್ ಮಾಡಿದ್ರೆ ಸೊ ನೀವು ಆದಷ್ಟು ಬೇಗ ಗೋಲ್ ರೀಚ್ ಮಾಡ್ತೀರಾ ಅಂತ ಅನ್ಸುತ್ತೆ. ವೆರಿ ನೈಸ್, ವೆರಿ ನೈಸ್, ಥ್ಯಾಂಕ್ ಯು ವೆರಿ ಮಚ್ ಮೇಡಮ್. ಅನ್ಅಕಾಡೆಮಿಯ ಈ ಒಂದು ಪ್ರಯತ್ನದ ಬಗ್ಗೆ ತಮ್ಮ ಅಭಿಪ್ರಾಯವನ್ನು ಹೇಳಿ ಮೇಡಮ್. ಅನ್ಅಕಾಡೆಮಿ ಬಗ್ಗೆ ಹೇಳ್ಬೇಕು ಅಂತ ಅಂದ್ರೆ ಸರ್, ತುಂಬಾ ಜನ ಹಳ್ಳಿಗಳ ಕಡೆಯಿಂದ ಸಿಟಿ ಬಂದು ಓದೋದು ತುಂಬಾ ಕಷ್ಟ ಆಗುತ್ತೆ, ಅದರಲ್ಲೂ ಹೆಣ್ಮಕ್ಳನ್ನ ಎಲ್ಲರೂ ಹೊರಗಡೆ ಕಳ್ಸೋದಕ್ಕೆ ಅಷ್ಟು ಇಷ್ಟಪಡಲ್ಲ. ಸೊ ಅಂತ ಮಕ್ಳಿಗೆಲ್ಲ ಈ ಅನ್ಅಕಾಡೆಮಿ ಅಂತಹ ಲರ್ನಿಂಗ್ ಆಪ್ಸ್ ಗಳು ತುಂಬಾ ಉಪಯೋಗ ಆಗುತ್ತೆ. ಯಾಕಂದ್ರೆ ಅವ್ರು ಇವಾಗ ಮೊಬೈಲ್ ನಲ್ಲೇ ಇದೆಲ್ಲ ಬರೋದ್ರಿಂದ ಆರಾಮಾಗಿ ಅವ್ರ ನೋಟ್ಸ್ ಗಳು ಮಾಡ್ಕೋಬಹುದು, ಅವ್ರ ತಮ್ಮದೇ ಆದಂತಹ ಪ್ರಿಪರೇಷನ್ ಸ್ಟಾರ್ಟ್ ಮಾಡ್ಬೋದು. ಸೊ ಯಾರಿಗೂ ಈಗ ಅದು ಕನ್ಸಾಗಿತ್ತು, ಸಿವಿಲ್ ಸರ್ವಿಸ್ ಎಕ್ಸಾಮ್ಸ್ ಗೆ ಕೋಚಿಂಗ್ ತಗೊಳ್ಳೋದೆ ಕೆಲವ್ರ ಕನ್ಸಾಗಿರ್ತಿತ್ತು. ಸೊ ಅಂತ ಮಕ್ಳಿಗೆಲ್ಲ ಇವಾಗ ತುಂಬಾ ಹೆಲ್ಪ್ ಆಗುತ್ತೆ ಈ ತರ ಲರ್ನಿಂಗ್ ಆಪ್ಸ್ ಇಂದ. ಸೊ ಅದರಲ್ಲೂ ಸಹ ಅನ್ಅಕಾಡೆಮಿನಲ್ಲಿ ತುಂಬಾ ಪ್ರತಿಷ್ಠಿತ ಕೋಚಿಂಗ್ ಸೆಂಟರ್ ಅಲ್ಲಿ ಪಾಠ ಮಾಡೋ ಲೆಕ್ಚರರ್ಸ್ ಇಂದ ಪಾಠ ಮಾಡೋದ್ರಿಂದ ಎಲ್ರಿಗೂ ತುಂಬಾ ಈಸಿಯಾಗಿ ಅವೈಲಬಿಲಿಟಿ ಆಗ್ತಿದೆ ಸರ್. ಇವಾಗ ಯಾರಿಗೂ ಅಷ್ಟು ತೊಂದ್ರೆ ಆಗ್ತಾ ಇಲ್ಲ ಈಗ ಸಿವಿಲ್ ಸರ್ವಿಸ್ ಎಕ್ಸಾಮ್ ಗೆ ತಯಾರಿ ಮಾಡ್ಕೊಳ್ಳೋದು. ಸೊ ಅನ್ಅಕಾಡೆಮಿ ಸಹ ಅದಕ್ಕೆ ತುಂಬಾ ದೊಡ್ಡ ಉಪಯೋಗ ಆಗ್ತಿದೆ ಅಂತ ಹೇಳಕ್ ಇಷ್ಟಪಡ್ತೀನಿ. ಓಕೆ ಮೇಡಮ್, ಮತ್ತೇನಾದರೂ ಸಲಹೆ ಸೂಚನೆಗಳನ್ನ ಹೇಳ್ಬೇಕಂದ್ರೆ ತಾವು ಹೇಳಬಹುದು ಮೇಡಮ್? ಸರ್, ಸಲಹೆ ಸೂಚನೆ ಅಂದ್ರೆ ಅದೇ ಸರ್, ನಾನು ಹೇಳ್ದಾಗೆ ಎಲ್ರು ತಮ್ಮಲ್ಲಿ ತಮಗೆ ನಂಬಿಕೆ ಇಡಿ, ದೃಢ ಹೆಜ್ಜೆ ಇಡಿ, ಹಿಂದಕ್ ಬರ್ಬೇಡಿ, ಏನಾದ್ರೂ ಒಂದು ಸಾಧಿಸೋವರೆಗೂ ಹಿಂದಕ್ ಬರ್ಬೇಡಿ. ಎಲ್ರ ಕೈಯಲ್ಲೂ ಎಲ್ರಿಗೂ ಸಾಧ್ಯ. ಸೊ ಹಾಗಾಗಿ ನಿಮ್ಮ ನಂಬಿಕೆ ನಿಮ್ಗಿಟ್ಟು ಪ್ರಯತ್ನ ಸ್ಟಾರ್ಟ್ ಮಾಡಿ, 100% ಗೋಲ್ ರೀಚ್ ಮಾಡ್ಬೋದು ಅಂತ ಹೇಳಕ್ ಇಷ್ಟಪಡ್ತೀನಿ. ಯಾವುದೇ ಸುಳ್ಳು ನಂಬಿಕೆಗಳಿಗೆ ತಲೆ ಕೊಡ್ಬೇಡಿ ಅಂತ ಹೇಳಕ್ ಇಷ್ಟಪಡ್ತೀನಿ. ಓಕೆ ಮೇಡಮ್, ತಾವು ಕೂಡ ಟೈಮ್ ಮಾಡ್ಕೊಂಡು ಆನ್ಲೈನ್ ಇಂಟರ್ವ್ಯೂಗೆ ಬಂದು ನಮ್ಮ ಎಲ್ಲಾ ಸ್ಪರ್ಧಾರ್ಥಿಗಳಿಗೆ ಒಂದು ಸಲಹೆ ಸೂಚನೆಗಳನ್ನು ನೀಡಿದಿರಿ. ಎಲ್ಲಾ ರೀತಿ ತಮ್ಮ ಸಲಹೆಗಳನ್ನ ಎಲ್ಲಾ ಸ್ಪರ್ಧಾರ್ಥಿಗಳು ಉತ್ತಮವಾಗಿ ಬಳಸಿಕೊಂಡು ತಮ್ಮ ಗುರಿಗಳನ್ನ ಆದಷ್ಟು ಬೇಗ ಮುಟ್ತಾರೆ ಅನ್ನುವಂತ ಒಂದು ಮಾತನ್ನ ನಾನು ಸಹ ಆಡಕ್ ಇಷ್ಟಪಡ್ತೀನಿ ಮೇಡಮ್. ಖಂಡಿತ, ನಾನು ಅದನ್ನೇ ಆಶಿಸ್ತೀನಿ. ಓಕೆ, ಥ್ಯಾಂಕ್ ಯು ವೆರಿ ಮಚ್ ಮೇಡಮ್, ಅನ್ಅಕಾಡೆಮಿಗೆ ಆಗಮಿಸಿದ್ದಕ್ಕೆ. ಥ್ಯಾಂಕ್ ಯು.